ನೋಡ್ರಿ, ನಾನು ಹೇಳೋದು ಅವರು ಸೂರ್ಯ ಸತ್ಯ ಅಂತಾರಲ್ಲ, ಅದು ನಾನು ಹೇಳ್ತೀನಿ ಇವತ್ತೇ. ಸೂರ್ಯ ಸತ್ಯ ಅಂದರೆ ಸೂರ್ಯ ಸತ್ಯವಾದವೆ ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲ್ಲ ಅಂತ ಏನಾದ್ರು ಹೇಳಿರ್ಬೇಕು ಅವರು, ಅದು ರಿವರ್ಸ್ ಹೇಳಿರ್ಬೇಕು. ಹಂಗೆ ಅಪ್ಪಿ ತಪ್ಪಿ ಹೇಳಿದ್ರೆ ಅಲ್ಲ, ಬಸ್ ಕೊಟ್ಟೆ 120ರಿಂದ 80ಕ್ಕೆ ಬರ್ತಾರಣ್ಣ, ಎಲ್ಲ ಭಾಗ್ಯ ಕೊಟ್ಟೆ 80ಕ್ಕೆ ಬಂದು ಹೋಯ್ತಾರಣ್ಣ, 120ರಿಂದ 80ಕ್ಕೆ ಬಂದು ಹೋಯ್ತಲ್ಲ ಎಲ್ಲ ಭಾಗ್ಯ ಕೊಟ್ಟು. ಈಗ ಗೊತ್ತಾಯ್ತಾರಣ್ಣ, ಈಗ ತಲೆ ಕೆಡಿಸ್ಕೊಳ್ತವ್ರು ಯಾಕೆ ಸ್ವಾಮಿ ಜೆ ಡಿ ಎಸ್ನವ್ರು 18 ಜನ ಕರ್ಕೋಬೇಕು ನೀವು? ಜೆ ಡಿ ಎಸ್ನವ್ರು ಯಾಕೆ ಕರ್ಕೋಬೇಕು ಸ್ವಾಮಿ? ಅವ್ರನ್ನ ದೂರ ಇಡಿ, ನಿಮಗೆ ನಿಮ್ಮಲ್ಲೇ ಶಕ್ತಿ ಇದ್ಮೇಲೆ ಜೆ ಡಿ ಎಸ್ ಮೇಲೆ ತಲೆ ಕೆಡಿಸ್ಕೊಳಕ್ಕಿಲ್ಲ ಅಂದರೆ ಯಾಕೆ ತಲೆಗೆ ಇದು ಮಾಡೋಕೆ ಹೋಗ್ಬೇಕು? ಗೊತ್ತಿಲ್ಲ ಸರ್, ನನಗೇನು ಗೊತ್ತಿಲ್ಲ ಸರ್. ಅವರು 15ನೇ ತಾರೀಕು ಟೈಮ್ ಕೇಳಿದರೆ 17ಕ್ಕೆ ನನಗೆ ಶನಿ ಬಿಡುಗಡೆ ಆಗುತ್ತೆ, 17ಕ್ಕೆ ಶನಿ ಬಿಡುಗಡೆ ಆಗುತ್ತೆ ಅಂತ ಹೇಳಿದ್ರೆ ಅವರು ನಾನು ಯಾವುದೇ ಕಾರಣದಿಂದ ಈಗಿರೋ ಇದ್ರ ಮೇಲೆ ಅವ್ರ ಮೇಲೆ ನಿಂತರೆ ನಾನು ನೋಡ್ತೀನಿ, ಅವ್ರ ಮೇಲೆ ನಿಲ್ಲಕ್ಕೆ ಆದರೆ ಮಾತ್ರ ಗೆಲ್ಲಕ್ಕಾದರೆ ಮಾತ್ರ ನಿಂತ್ಕೋತೀನಿ, ಗೆಲ್ಲಕ್ಕಾದ್ರೂ ನಿಲ್ಲಲ್ಲ ಅಂತ ಹೇಳಿದ್ರು. ಅದರಿಂದ ನಾನು ಯಾಕೆ ಪಾಪ ಅವ್ರಿಗೆ ಇದು ಮಾಡಲಿ? ನಾನು ಅವ್ರಿಗೆ ಹೇಳಿದ್ದೀನಿ, ನಾನು ಮುಂಚೆಯಿಂದಲೂ ಹೇಳ್ತಾ ಇಲ್ವಾ, ಅವ್ರಿಗೆ ಒಳ್ಳೇದಾದರೆ ಇದು ಮಾಡಿ ತೀರ್ಮಾನ ಅಂತ. ನಾನೇನು ಅದಕ್ಕೇನಿದ್ದಿಲ್ಲ, ಅವ್ರಿಗೆ 15 ವರ್ಷ ಈ ಪಕ್ಷ ಇದು ಮಾಡಿದೆ. ಮತ್ತು ಅವರು ಸೋತಂಥ ಕಾಲದಲ್ಲಿ ಬಂದು ಜಿಲ್ಲಾ ಪರಿಷತ್ ಮೆಂಬರು 15 ವರ್ಷ ಎಲ್ಲ ಮಾಡಿದ್ದೀನಿ, ಅದ್ರ ಮೇಲೆ ಅವ್ರಿಗೆ ಬಿಟ್ಟಂತೆ, ಅವ್ರು ಬಿಟ್ಟು ಹೋಗಲ್ಲ ಅಂತ ಇನ್ನು ಕುಮಾರ್ ನನ್ನ ಹತ್ರ ಹೇಳಿದ್ರೆ ನನ್ನ ಹತ್ರ ಹೇಳಿ ಅದ್ರ ಮೇಲೆ ಅವ್ರಿಗೆ ಬಿಟ್ಟು ತೀರ್ಮಾನ. ಗೊತ್ತಿಲ್ಲ ಸರ್ ನಾನು. ವಿಸ್ತಾರ ನ್ಯೂಸ್, ನಿಖರ ಜನಪರ.